ಅಷ್ಟಿದ್ದಾರೆ ಬ್ಯಾಂಗ್ಳೂರಿಂದ ಡಿಸೈನ್ ಅಷ್ಟಿದ್ದಾರೆ. ಸೊ ಈ ಥರ ಪ್ರಾಣೇಶ್ ಭಟ್ ಅಂತ ಪ್ರಾಣೇಶ್ ಭಟ್ ಅಂತ ಪ್ರಾಣೇಶ್ ಫೋಟೋಗ್ರಫಿ ಟೀಮು ಆ್ಯಂಡ್ ದಿವ್ಯ ನಿಜೇನ್ ಅಂತ C5 ಈವೆಂಟ್ಸ್ನ ಮುಖ್ಯಸ್ಥರು ಸಮಥಿಂಗ್ ಏನಾದರೂ ಹೇಳ್ತಿರ್ತಾರೆ. ಬಟ್ ಅದೆಲ್ಲ ಸ್ಟೋರ್ ಮಾಡಿ ಲೈಕ್ ಪೇರೆಂಟ್ಸ್ ಇಲ್ಲಿ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ ಕೂಡ ಅವ್ರ ಪೇರೆಂಟ್ಸ್ನ ಕರ್ಕೊಬರೋಕ್ಕೆ ಅಲೋ ಮಾಡಿದ್ವಿ. ಅವ್ರ ಪೇರೆಂಟ್ಸ್ ಪರ್ಮಿಷನ್ ಇಲ್ಲ ಅಂದರೆ ನಾವು ಕಂಟೆಸ್ಟೆಂಟ್ಸ್ನೇ ತಗೊಳಲ್ಲ. ಸೊ ಏನಂತಂದ್ರೆ ಇದು ಆಕ್ಚುಲಾಗಿ ನಾನು ಬಿಸ್ನೆಸ್ ಇರೋದ್ರಿಂದ ಸೊ ನಾನು ಮಿಸಸ್ ಇಂಡಿಯಾ ಯೂನಿವರ್ಸ್ ಆಗಿದ್ದೀನಿ 2021 ಅಲ್ಲಿ. ಸೊ ಮಿಸಸ್ ಕರ್ನಾಟಕ ಗಾರ್ಜಸ್ ಕರ್ನಾಟಕ ಕೂಡ ನಾನು 2020 ಏನಂತಂದ್ರೆ ಒಂದು ಮಿಸ್ ಕ್ಯಾಟಗರಿ ಆಗಿರ್ಬೋದು ಮಿಸಸ್ ಆಗಿರ್ಬೋದು ಯಾವುದು ಭೇದಭಾವ ಇಲ್ಲ, ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ, ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಇಚ್ಛೆ. ಸೊ ಅದ್ರ ಮೂಲಕ ಲೈಕ್ ನೀವು ಪ್ರೆಸ್ನವ್ರು ಇರೋದ್ರಿಂದ ನನಗೆ ತುಂಬಾನೇ ನೀವೆಲ್ಲ ಕಡೆ ರೀಚ್ ಮಾಡ್ತೀರಾ ಅನ್ನೋದು ನಮ್ಗೆ ತುಂಬಾ ಭರವಸೆ ಇದೆ. ಸೊ ಮ್ಯಾಡಮ್ ಕೇಳಿದಂಗೆ ಏಜ್ ಗ್ರೂಪ್ಸ್ ಇದೆ ಇಲ್ಲಿ, ಏನಂದ್ರೆ ಟೀನ್ ಕ್ಯಾಟಗರಿ. ಸೊ ಮಿಸ್ ಟೀನ್ ಅಂತ ಹೇಳ್ತೀವಿ, ಟೀನ್ ಅಂದ್ರೆ 13 ಇಂದ 19 ವರೆಗೂ ಟೀನ್ ಅಂತ ಹೇಳ್ತೀವಿ. ಸೊ ಮಿಸ್ ಟೀನ್ ಅಂತ ಕ್ಯಾಟಗರಿ ಮಾಡಿದೀವಿ. ಫ್ರಮ್ 19 ಟು 32 ಮಿಸ್ ಕ್ಯಾಟಗರಿ ಬರುತ್ತೆ. ಆಮೇಲೆ ಮಿಸಸ್ ಕ್ಯಾಟಗರಿಗೆ ಎರಡು ಇರುತ್ತೆ, ಒಂದು ಕ್ಲಾಸಿಕ್ ಅಂತ ಒಂದು ಗ್ಲೋಬಲ್ ಅಂತ. 19 ಇಂದ 35 ವರೆಗೂ ಕ್ಲಾಸಿಕ್ ಕ್ಯಾಟಗರಿ ಅಂತೀವಿ. 35 ಟು ಅಬೌವ್ 60 ವರೆಗೂ ಇರ್ಬೋದು, 65 ಇರ್ಬೋದು, ನೋ ಏಜ್ ಲಿಮಿಟ್ ಮಿಸಸ್ಗೆ, ಅದು ಗ್ಲೋಬಲ್ ಕ್ಯಾಟಗರಿ ಅಂತ ಹೇಳ್ತೀವಿ. ಮಿಸ್ಟರ್ ಇನ್ನು ಸೇಮ್, ಮಿಸ್ಟರ್ ಟೀ ಅಂಡ್ ಮಿಸ್ ಮಿಸ್ಟರ್. ಸೊ ಇಷ್ಟು ಕ್ಯಾಟಗರೀಸ್ ಇದೆ. ಸೊ ಇದು ಇಂಡಿಯಾ. ಸೊ ಈಗ ನಿಮ್ಗೆ ಗೊತ್ತಿರೋದ್ರಿಂದ ಕೋವಿಡ್ ಥರ್ಡ್ ವೇವ್ ಇರೋದ್ರಿಂದ ಸೊ ತುಂಬ ಪ್ರಿಕಾಷನ್ ಆಗಿ ಮಾಡ್ತಾ ಇದ್ದೀವಿ. ಇದು ಯಾವಾಗ ಲಾಕ್ಡೌನ್ ಯಾವ ಟೈಪ್ ಆಗುತ್ತೆ ಸರ್? ಆಡಿಷನ್ ಆಗಿದೆ ಆಕ್ಚುಲಾಗೆ. ಸೊ ಲಾಕ್ಡೌನ್ ಏನಿತ್ತಲ್ಲ ಏಪ್ರಿಲ್ ಮೇ ಅಲ್ಲಿ, ನಾವೇ ಕಡಿಮೆ ಝೂಮ್ ಕಾಲ್ ಗೂಗಲ್ ಮೀಟ್ ಎಲ್ಲ ಇದೆ. ಸೊ ಆ ಟೈಮಲ್ಲಿ ಆಡಿಷನ್ ಅಂತ 3 ಕ್ಯಾಟಗರೀಸ್ ಮಾಡಿದ್ವಿ. ಹೆಂಗಂದ್ರೆ ಪ್ರತಿ ವೀಕೆಂಡ್ ಆಡಿಷನ್ ಮಾಡಿದ್ದೀವಿ ನಾವು ಝೂಮ್ ಕಾಲಲ್ಲಿ. ಅಂದರೆ ಒಂದು ಟ್ಯಾಲೆಂಟ್ ರೌಂಡು, ಆಮೇಲೆ ವಾಕ್ ಕೂಡ ಹೇಳ್ಕೊಟ್ಟಿದ್ದೀವಿ, ಆಮೇಲೆ ಅಲ್ಲೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್, ಮೆಂಟ್ರಿಂಗ್, ಗ್ರೂಮಿಂಗ್ ಆ್ಯಂಡ್ ಮೆಂಟ್ರಿಂಗ್ ಅಂತೀವಿ ಸರ್, ಅದನ್ನು ಕೂಡ ಮಾಡಿದ್ದೀವಿ. ಸೊ ಆಲ್ರೆಡಿ ನಾವು ಇನ್ನೊಂದು ಕಡೆ ಪ್ರೆಸ್ ಮೀಟ್ಸ್ ಎಲ್ಲ ಬೇರೆ ಬೇರೆ ಡಿಸ್ಟಿಕ್ಸ್ ಅಲ್ಲಿ ಮಾಡಿರೋದ್ರಿಂದ ಅಲ್ಲಿ ಬಂದಿರೋದು ಆಡಿಷನ್ ನಾವು ಬಿಕಾಸ್ ಆಫ್ ಥರ್ಡ್ ವೇವ್ ಇರೋದ್ರಿಂದ ನಾವು ಹೋಗ್ಬಿಟ್ಟು ಎಲ್ಲ ಜನ ಸೇರಿಸಿ ಆಡಿಷನ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಗೂಗಲ್ ಮೀಟ್ ಮತ್ತೆ ಝೂಮ್ ಕಾಲ್ ಅಲ್ಲಿ ನಾವು ಆಡಿಷನ್ ಮುಗಿಸಿದೀವಿ. ಈಗ ಏನಿದ್ರು ಬಫರ್ ಯಾರು ಜನ ಬರಬೇಕು ಅಂತ ತುಂಬಾ ಜನ ರೀಚ್ ಆಗಿರೋದಿಲ್ಲ. ಇದು ಎಷ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಖಂಡಿತ ಇಲ್ಲ. ಸೊ ಈವನ್ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಇರ್ತಾರೆ. ಸೊ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ 3 ಇರ್ಬೋದು, 18 ಇರ್ಬೋದು, ಲೈಕ್ ಅವ್ರ ಅಣ್ಣ ತಮ್ಮಂದಿರುತ್ತಾರೆ. ಸೊ ಇದೆಲ್ಲ ರೀಚ್ ಆಗೋಸ್ಕರ ನಾವು ಪ್ರೆಸ್ ಮೀಟ್ ಅಂತ ಮಾಡ್ತಿರೋದು. ಆಡಿಷನ್ ಆಲ್ಮೋಸ್ಟ್ ಆಗೋಗಿದೆ, 35 ಕಂಟೆಸ್ಟೆಂಟ್ಸ್ ಆಲ್ರೆಡಿ ಇದ್ದಾರೆ ನಮಗೆ. ಆಮೇಲೆ ಎರಡು ಪೋರ್ಟ್ಫೋಲಿಯೋ ಅಂತ ಮಾಡ್ತೀವಿ ಫೋಟೋಗ್ರಾಫೀಸ್. ಸೊ ಪೋರ್ಟ್ಫೋಲಿಯೋ ಮತ್ತೆ ವಿಡಿಯೋಸ್ ಆಲ್ರೆಡಿ ಬಟ್ ಸಿಗ್ಲಿ ನಿಮ್ ಕಡೆಯಿಂದ ನಿಮ್ ಥ್ರೂ ನಿಮ್ ಮುಖಾಂತರ ಸಿಗ್ಬೇಕು, ಅದು ಎಸ್ಪೆಷಲಿ ನಮ್ ಕರ್ನಾಟಕದವ್ರು ಸಿಗ್ಬೇಕು. ಅಂಡ್ ಎಸ್ಪೆಷಲಿ ಇರೋ ಈ ಪೇರೆಂಟ್ಸ್ ಗೆ ಇರೋ ನಂಬಿಕೆ, ಲೈಕ್ ಅವ್ರಿಗೆ ಆಲ್ರೆಡಿ ಈಗ ಫ್ಯಾಷನ್ ಫೀಲ್ಡ್ ಅಂದ್ರೆ ಅಯ್ಯೋ ಬೇಡಪ್ಪ ತುಂಬಾ ಕಷ್ಟ ಸರಿ ಇಲ್ಲ ಫೀಲ್ಡ್ ಅಂತಾರೆ. ಬಟ್ ಅವರಿಗೆ ನಂಬಿಕೆ ಬರ್ಲಿ ಅವ್ರ ಮಕ್ಕಳನ್ನ ಕಲಿಸಿ, ದೆನ್ ಅವ್ರ ಮಕ್ಕಳು ಅಂದ್ರೆ ಒಬ್ಬರನ್ನೇ ಕಲ್ಸೋದು ಬೇಡ, ಆಲ್ ಆಫ್ ದೇರ್ ಪೇರೆಂಟ್ಸ್. ದೆನ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋ ಉದ್ದೇಶ ಸೆಲೆಬ್ರಿಟಿ ಫ್ಯಾಷನ್ ವೀಕ್ ಹಾಗೂ ಮಿಸ್ಟರ್ ಮಿಸ್ ಅಂಡ್ ಮಿಸಸ್ ಇಂಡಿಯಾ ಸ್ಪರ್ಧೆ ಬಗ್ಗೆ. ಆ್ಯಂಡ್ ಈ ಸ್ಪರ್ಧೆ ಆಗಸ್ಟ್ 29 ಇಲ್ಲೇ ಬ್ಯಾಂಗ್ಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಡೆಸ್ತಿದ್ದೀವಿ. ಈ ಶೋಗೆ ಸ್ಪರ್ಧೆನಲ್ಲಿ ಭಾಗವಹಿಸೋರು ಓವರ್ ಇಂಡಿಯಾದಿಂದ, ಲೈಕ್ ಈಗ ಮುಂಬೈ ಇರ್ಬೋದು, ನಾಗ್ಪುರ್, ಡೆಲ್ಲಿ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಸ್ಪರ್ಧೆ ಪಾರ್ಟಿಸಿಪೆಂಟ್ಸ್. ಸೊ ನಿಮ್ಮಲ್ಲಿ ನಮ್ಮ ಒಂದು ಮನವಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಲೈಕ್ ಡಿಸ್ಟಿಕ್ ವೈಸಲ್ಲಿ ಎಲ್ಲರಿಗೂ ರೀಚ್ ಆಗೋಂಗೆ ನಿಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ ಈ ಥರ ಸ್ಪರ್ಧೆ. ಸೊ ಇಂಟ್ರೆಸ್ಟ್ ಇರೋರು ಎನ್ರೋಲ್ ಆಗ್ಬೋದು. ಈಗ ಆಲ್ರೆಡಿ 35 ಕಂಟೆಸ್ಟೆಂಟ್ಸ್ ಆಗ್ಬಿಟ್ಟಿದ್ದಾರೆ, ಇನ್ನು 15 ಕಂಟೆಸ್ಟೆಂಟ್ಸ್ ಬೇಕು, ಕರ್ನಾಟಕದಿಂದ ಬೇಕಂತ ನಾವು ಹೈರ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ಎನ್ರೋಲ್ ಆಗಲಿ. ಸರ್ ಕಾಲ್ ನಂಬರ್ ಇದೆ 9740616106, ಇದಕ್ಕೆ ಕಾಲ್ ಆದರೂ ಮಾಡ್ಬೋದು, ಇಲ್ಲಾಂದರೆ ಲೈಕ್ ನಮ್ಮ ವೆಬ್ಸೈಟ್ ಥ್ರೂ ಆಗ್ಬೋದು. www.rockingrathu.com ಇದು ನಮ್ಮ ವೆಬ್ಸೈಟ್. ಸೊ ವೆಬ್ಸೈಟಿಗೆ ಹೋಗಿ ಎನ್ರೋಲ್ ಆಗ್ಬೋದು ಡೈರೆಕ್ಟಾಗಿ. ನಮಸ್ಕಾರ, ನಾನು ಮಿಸಸ್ ಅರ್ಪಿತಾ ದೇವ್, ಮಿಸಸ್ ಕರ್ನಾಟಕ ಮತ್ತು ಮಿಸಸ್ ಇಂಡಿಯಾ ಯೂನಿವರ್ಸ್. ಸೊ ಇದು ನಮಗೆ ತುಂಬ ಖುಷಿ ಪಡುತ್ತೆ ಏನಂತಂದರೆ ಮಿಸಸ್ ಇಂಡಿಯಾ, ಮಿಸ್ ಇಂಡಿಯಾ, ಮಿಸ್ಟರ್ ಇಂಡಿಯಾ ಅಂತ ಮಾಡ್ತಾ ಇದ್ದೀವಿ. ರ್ಯಾಡಿಸನ್ ಬ್ಲೂ ಆಕ್ಟ್ರಿಯಾ ಬ್ಯಾಂಗ್ಳೂರಲ್ಲಿ ನಡೆಸ್ತಾ ಇದ್ದೀವಿ 29 ಆಗಸ್ಟು. ಸೊ ಎಲ್ಲರಿಗೂ ಕೇಳ್ಕೊಳೋದೇನಂದರೆ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಒಂದು ಅವಕಾಶ ಇದೆ ನಿಮಗೆ, ಅದನ್ನು ನೀವು ಟ್ಯಾಲೆಂಟ್ನ ಶೋಕೇಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಬಿಕಾಸ್ ಎಲ್ಲರಿಗೂ ಎಲ್ಲ ಥರ ಅವಕಾಶ ಬರೋದಿಲ್ಲ, ಅವಕಾಶ ಇದ್ದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಒಂದು ಬೇರೆ ಥರ ನೀವು ಲೆವೆಲ್ಲಿಗೆ ಬೇರೆ ಟೈಪ್
ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ ಜರ್ನಿನ ಒಂದು ಪ್ಯಾಷನ್ ಪ್ರೊಫೆಷನ್ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದ್ ದಿನ ನಡೆಯುತ್ತೆ ಸರ್, ಗ್ರೂಮಿಂಗ್ ಎರಡ್ ದಿನ ನಡೆಯುತ್ತೆ. ಗ್ರೂಮಿಂಗ್ ಇರುತ್ತೆ ಪ್ರತಿಯೊಬ್ಬರಿಗೂ, ಪೋರ್ಟ್ ಫೋಲಿಯೋ ಶೂಟ್ ಕೂಡ ಇರುತ್ತೆ, ಫೈನಲ್ ಬ್ಯಾಚು. ಸೊ 29th ಸೆಲೆಬ್ರಿಟಿ ಫ್ಯಾಷನ್ ವೀಕು, ಮತ್ತೆ ಮಿಸ್ಟರ್ ಇಂಡಿಯಾ, ಮಿಸ್ ಇಂಡಿಯಾ, ಮಿಸ್ಟರ್ ಇಂಡಿಯಾ, ಮಿಸಸ್ ಇಂಡಿಯಾ ರೆಡ್ ಅಂಡ್ ಬ್ಲೂ ಅಲ್ಲಿ ನಡೆಯುತ್ತೆ ಒನ್ ಡೇ. ಸರ್ ರೌಂಡ್ಸು ಏನಂತಂದ್ರೆ 3 rounds ಇದೆ, ಒಂದು ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡು, ಒಂದು ಥೀಮ್ ರೌಂಡ್ ಅಂತ ಮಾಡಿದ್ದೀವಿ. ಸೊ ಇನ್ನೊಂದು ಟೆಕ್ಸಿಡೋ ಆ್ಯಂಡ್ ಗೌನ್ ರೌಂಡ್. 15 ಬಫರ್ ಇಟ್ಟಿದ್ದೀವಿ. ಸೊ 15 ನಾವು ಕಂಟೆಸ್ಟೆಂಟ್ಸ್ನ ತಗೋತಾ ಇದ್ದೀವಿ ಸರ್. ಈಗ 2 weeks ಒಳಗೆ ಎನ್ರೋಲ್ ಮಾಡ್ಕೋಬೇಕು, ಆದಷ್ಟು 20th ಒಳಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆ.